ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2022ರಲ್ಲಿ ತೆರೆಕಂಡ ಗಾನ್ ಇನ್ ದ ನೈಟ್ ಎಂಬ ಮಿಸ್ಟರಿ ಥ್ರಿಲ್ಲರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಮ್ಯಾಕ್ಸ್ ಹಾಗೂ ಕ್ಯಾತ್ ಎಂಬ ಲವರ್ಸ್ ಅನ್ನು ನೋಡ್ತೀವಿ. ಆಗ ನಮಗೆ ಗೊತ್ತಾಗುತ್ತದೆ ಈ ಮ್ಯಾಕ್ಸ್ಗಿಂತ ಕ್ಯಾತ್ ವಯಸ್ಸಿನಲ್ಲಿ ದೊಡ್ಡವಳು ಎಂದು. ಹೀಗೆ ಮ್ಯಾಕ್ಸ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕೆಂದು ಕಾಡಿನ ಒಳಗಿರುವ ಒಂದು ಕ್ಯಾಬಿನ್ಗೆ ಕರೆದುಕೊಂಡು ಹೋಗುತ್ತಿರುತ್ತಾನೆ. ಸ್ನೇಹಿತರೆ, ಈ ಮ್ಯಾಕ್ಸ್ ಅಡ್ವೆಂಚರ್ ವ್ಯಕ್ತಿಯಾಗಿದ್ದು ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡುತ್ತಿರುತ್ತಾನೆ. ಆದರೆ ಈ ಕ್ಯಾತ್ ಅವನ ಆಪೋಸಿಟ್ ಗುಣದವಳಾಗಿರ್ತಾಳೆ. ಹೀಗೆ ಅವರು ಹಲವಾರು ಗಂಟೆಗಳ ತನಕ ಜರ್ನಿ ಮಾಡಿ ರಾತ್ರಿಯ ಸಮಯದಲ್ಲಿ ಕಾಡಿನ ಒಳಗಿರುವ ಆ ಕ್ಯಾಬಿನ್ಗೆ ಬರ್ತಾರೆ. ಬಂದು ನೋಡಿದರೆ ಅವರಿಗಿಂತ ಮುಂಚಿತವಾಗಿ ಬಂದಿರುವ ಒಂದು ಕಾರ್ ಕಂಡು ಆ ಕ್ಯಾಬಿನ್ನಲ್ಲಿ ಮತ್ಯಾರೋ ಇರುವುದು ಗೊತ್ತಾಗುತ್ತದೆ. ಆಗ ಆ ಕ್ಯಾಬಿನ್ನಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಆಗ ಅವನ ಬಳಿ ಹೋದ ಮ್ಯಾಕ್ಸ್, ನಾವು ಈ ಕ್ಯಾಬಿನ್ ಅನ್ನು ಬುಕ್ ಮಾಡಿದ್ದೋ ಎಂದಾಗ ಆತ ಹೇಳ್ತಾನೆ, ನಿಮಗಿಂತ ಮುಂಚಿತವಾಗಿ ಆನ್ಲೈನ್ನಲ್ಲಿ ಈ ಕ್ಯಾಬಿನ್ ಅನ್ನು ನಾವು ಬುಕ್ ಮಾಡಿದ್ದೋ ಎಂದು. ಆಗ ಅಲ್ಲಿಗೆ ಕ್ಯಾತ್ ಕೂಡ ಬಂದಾಗ ಮ್ಯಾಕ್ಸ್ ಅವನಿಗೆ ಹೇಳ್ತಾನೆ, ನಾವು ತುಂಬ ದೂರದಿಂದ ಬಂದಿದ್ದೀವಿ, ರಾತ್ರಿಯಾಗಿದೆ, ಹಾಗಾಗಿ ಈ ದಿನ ರಾತ್ರಿ ನಾವು ನಿಮ್ಮ ಕ್ಯಾಬಿನ್ನಲ್ಲಿಯೇ ಸ್ಟೇ ಆಗಬಹುದಾ ಎಂದಾಗ ಅದಕ್ಕೆ ಕ್ಯಾತ್ ಒಪ್ಪುವುದಿಲ್ಲ. ನಾವು ಕಾರ್ನಲ್ಲಿಯೇ ಈ ರಾತ್ರಿಯನ್ನು ಕಳೆಯೋಣ ಎಂದು ಹೇಳ್ತಾಳೆ. ಅದೇ ಸಮಯಕ್ಕೆ ಒಳಗಿನಿಂದ ಬಂದ ಆತನ ಗರ್ಲ್ಫ್ರೆಂಡ್, ಈ ರಾತ್ರಿ ನೀವಿಬ್ಬರು ಇಲ್ಲಿಯೇ ಇರಬಹುದು ಎಂದು ಹೇಳಿದಾಗ ಮ್ಯಾಕ್ಸ್ ಕೂಡ ಕ್ಯಾತ್ನನ್ನು ಒಪ್ಪಿಸಿ ಒಳಗೆ ಕರೆದುಕೊಂಡು ಹೋಗ್ತಾನೆ. ಆಗ ನಮಗೆ ಅವರ ಪರಿಚಯವಾಗುತ್ತದೆ. ಅವರ ಹೆಸರು ಆಲ್ ಹಾಗೂ ಗ್ರೇಟಾ. ಆಗ ಅವರು ಒಂದು ಗೇಮ್ ಆಡಲು ಕೊಡ್ತಾರೆ. ಆ ಗೇಮ್ನ ಹೆಸರು ಪಿಲ್ಲೋ ಟಾಕರ್ಸ್ ಎಂದು. ಇದು ಟ್ರೂತ್ ಆರ್ ಡೇರ್ ರೀತಿಯ ಗೇಮ್ ಆಗಿದ್ದು ಇದರಿಂದ ಅವರ ಸೀಕ್ರೆಟ್ಸ್ಗಳೆಲ್ಲ ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಕ್ಯಾತಿಯಿಂದ ನಮಗೆ ಗೊತ್ತಾಗುವುದೇನೆಂದರೆ ಈಕೆ ಒಬ್ಬಳು ಟೀಚರ್ ಆಗಿದ್ದು ಈ ಮ್ಯಾಕ್ಸ್ ಇವಳ ಸ್ಟೂಡೆಂಟ್. ಹೀಗೆ ಇವರ ಪರಿಚಯ ಸ್ನೇಹವಾಗಿ ಈಗ ಪ್ರೀತಿಯಾಗಿ ಬದಲಾಗಿದೆ ಎಂದು ನಮಗೆ ಗೊತ್ತಾಗುತ್ತದೆ. ಹೀಗಿರುವಾಗ ಆ ವಿಚಿತ್ರ ಗೇಮ್ ಕ್ಯಾತ್ಗೆ ಬೋರ್ ಆಗಲು ಶುರುವಾಗಿ ನಾನು ಮಲಗಲು ಹೋಗುವೆ ಎಂದು ಹೋಗುತ್ತಾಳೆ. ಆದರೆ ಮ್ಯಾಕ್ಸ್ ಆ ಗೇಮನ್ನು ಆಡುತ್ತಾ ಅವರ ಜೊತೆಯೇ ಕುಳಿತಿರ್ತಾನೆ. ಈ ಸಮಯದಲ್ಲಿ ಕ್ಯಾತ್ಗೆ ಬೇಜಾರಾಗುತ್ತದೆ, ಏಕೆಂದರೆ ಮ್ಯಾಕ್ಸ್ ತನ್ನ ಜೊತೆಗಿಂತ ಆ ಗ್ರೇಟಾಳ ಜೊತೆಯೇ ಅತಿಯಾಗಿ ಮಾತನಾಡಿಕೊಂಡು ಖುಷಿಯಿಂದ ಇರುವುದರಿಂದ. ಮರುದಿನ ಕ್ಯಾತ್ ಎದ್ದಾಗ ಕ್ಯಾಬಿನ್ನಲ್ಲಿ ಯಾರು ಕೂಡ ಇರುವುದಿಲ್ಲ. ಆಗ ಗಾಬರಿಯಾದ ಕ್ಯಾತ್ ಮ್ಯಾಕ್ಸ್ನನ್ನು ಹುಡುಕುತ್ತಾಳೆ. ಆಗ ಅವಳು ಕ್ಯಾಬಿನ್ನಿಂದ ಹೊರಬಂದು ನೋಡಿದಾಗ ಅವಳಿಗೆ ಆಲ್ ಹಾಗೂ ಗ್ರೇಟಾ ಬಂದಿದ್ದ ಕಾರ್ ಕಾಣುವುದಿಲ್ಲ. ಆಗ ಅವಳಿಗೆ ಒಂದು ಕಡೆ ಕುಳಿತುಕೊಂಡು ಅಳುತ್ತಿರುವ ಆಲ್ ಕಾಣ್ತಾನೆ. ಆಗ ಅವನ ಬಳಿ ಹೋದ ಕ್ಯಾತ್ ಏನಾಯಿತೆಂದಾಗ ಆಲ್ ಹೇಳ್ತಾನೆ, ಮ್ಯಾಕ್ಸ್ ಹಾಗೂ ಗ್ರೇಟಾ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು. ಆ ಮಾತನ್ನು ಕೇಳಿದ ಕ್ಯಾತ್ಗೆ ತುಂಬ ಶಾಕ್ ಆಗುತ್ತದೆ. ಒಂದು ವರ್ಷದಿಂದ ನನ್ನ ಜೊತೆ ಇದ್ದ ಮ್ಯಾಕ್ಸ್ ಹೇಗೆ ಮಾಡಲು ಹೇಗೆ ಸಾಧ್ಯ ಎಂದು ತುಂಬ ದುಃಖದಿಂದ ಯೋಚನೆ ಮಾಡ್ತಾಳೆ. ಹಾಗೆಯೇ ಅದೇ ನೋವಿನಿಂದ ತನ್ನ ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಹೀಗೆ ಒಂದು ವಾರವಾದರೂ ಕ್ಯಾತ್ ಆ ನೋವಿನಿಂದ ಹೊರ ಬಂದಿರುವುದಿಲ್ಲ. ಆಗ ಅವಳ ಫ್ರೆಂಡ್ಸ್ಗೆ ಈ ವಿಷಯವನ್ನು ಹೇಳಿದಾಗ ಆಕೆ ಹೇಳ್ತಾಳೆ, ನೀನು ಇದರ ಬಗ್ಗೆ ವಿಚಾರಿಸಬೇಕು, ಆ ಗ್ರೇಟಾ ಎನ್ನುವವಳನ್ನು ಹುಡುಕಿ ಅವಳ ಜೊತೆ ಮಾತನಾಡು ಎಂದು ಹೇಳ್ತಾಳೆ. ಆಗ ಕ್ಯಾತ್ಗೂ ಅವಳ ಮಾತು ಸರಿ ಎನಿಸಿ ಅವಳ ಹೆಸರನ್ನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಾಳೆ. ಆದರೆ ಯಾವ ಮಾಹಿತಿಯೂ ಸಿಗುವುದಿಲ್ಲ. ಆಗ ಕ್ಯಾತ್ ಆ ಕ್ಯಾಬಿನ್ ಓನರ್ನ ನಂಬರನ್ನು ಕಲೆಕ್ಟ್ ಮಾಡಿ ಅವನಿಗೆ ಕಾಲ್ ಮಾಡ್ತಾಳೆ. ಅವನ ಹೆಸರು ನಿಕೋಲಾಸ್ ಎಂದು. ಆಗ ಕ್ಯಾತ್ ಹೇಳ್ತಾಳೆ, ಒಂದು ವಾರದ ಹಿಂದೆ ನಾವು ನಿಮ್ಮ ಕ್ಯಾಬಿನ್ಗೆ ಸ್ಟೇ ಆಗಲು ಬಂದಿದ್ದು ಅದೇ ದಿನ ಗ್ರೇಟಾ ಎಂಬ ಹುಡುಗಿಯು ಬಂದಿದ್ದಳು. ಅವಳು ಒಂದು ಬುಕ್ಕನ್ನು ಮರೆತು ಹೋಗಿದ್ದಾಳೆ, ಹಾಗಾಗಿ ನನಗೆ ಅವಳ ನಂಬರ್ ಬೇಕಿತ್ತು ಎಂದಾಗ ನಿಕೋಲಸ್ ಆ ನಂಬರ್ ಕೊಡುವುದಿಲ್ಲ. ಆ ರೀತಿ ನಂಬರ್ ಕೊಡಲು ಸಾಧ್ಯವಿಲ್ಲ. ನೀವಿರುವ ಅಡ್ರೆಸ್ ಹೇಳಿ, ನಾನೇ ಬಂದು ಆ ಬುಕ್ ಕಲೆಕ್ಟ್ ಮಾಡಿಕೊಳ್ಳುವೆ, ನಾನೇ ಅದನ್ನು ಅವರಿಗೆ ಕೊಡುತ್ತೇನೆ ಎಂದಾಗ ಕ್ಯಾತ್ ಸರಿ ಎಂದು ಹೇಳ್ತಾಳೆ. ಮರುದಿನವೇ ನಿಕೋಲಸ್ ಕ್ಯಾತ್ನನ್ನು ಮೀಟ್ ಮಾಡಿ ಆ ಬುಕ್ ಎಲ್ಲಿ ಎಂದು ಕೇಳ್ತಾನೆ. ಆಗ ಕ್ಯಾತ್, ನಾನು ನಿಮಗೆ ಸುಳ್ಳು ಹೇಳಿದೆ, ನನ್ನನ್ನು ಕ್ಷಮಿಸಿ ಎಂದು ಹೇಳಿ ನಡೆದ ಅಷ್ಟು ವಿಷಯವನ್ನು ವಿವರವಾಗಿ ಅವನಿಗೆ ಹೇಳ್ತಾಳೆ. ಅವಳ ನೋವನ್ನು ಅರ್ಥ ಮಾಡಿಕೊಂಡ ನಿಕೋಲಸ್, ನಾನು ನಿಮ್ಮನ್ನು ಆ ಗ್ರೇಟಾ ಹುಡುಗಿಯ ಅಡ್ರೆಸ್ಗೇನೆ ಕರೆದುಕೊಂಡು ಹೋಗುವೆ, ಆದರೆ ಅವಳ ನಂಬರನ್ನು ಕೊಡಲು ಆಗುವುದಿಲ್ಲವೆಂದಾಗ
ಕ್ಯಾತ್ ಸರ್ ಎಂದು ಹೇಳ್ತಾಳೆ. ಹೀಗೆ ಅವರಿಬ್ಬರು ಮಾತನಾಡುವಾಗ ಅಲ್ಲಿಗೆ ಒಬ್ಬ ಪರಿಚಯವೇ ಇಲ್ಲದ ವ್ಯಕ್ತಿ ಬಂದು ಮಾತನಾಡ್ತಾನೆ. ಆಗ ಆತ ಕ್ಯಾತ್ಗೆ ಹೇಳ್ತಾನೆ, ಇವರು ಯಾರೆಂದು ನಿಮಗೆ ಗೊತ್ತಾ? ಇವರು ದೊಡ್ಡ ಸೈಂಟಿಸ್ಟ್ ಜೀನಿಯಸ್ ನಿಕೋಲಾಸ್ ಎಂದು ಹೇಳುವಾಗ ಅವನ ಹೊಗಳಿಕೆಯ ಮಾತನ್ನು ಇಷ್ಟಪಡದ ನಿಕೋಲಾಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ತೋರಿಸುತ್ತಾರೆ. ಇದರಲ್ಲಿ ಕ್ಯಾತ್ ಹಾಗೂ ಅವಳ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದ ಮ್ಯಾಕ್ಸ್ ವೈನ್ ತೆಗೆದುಕೊಂಡು ಬರುವೆ ಎಂದು ಸೂಪರ್ ಮಾರ್ಕೆಟ್ಗೆ ಹೋದಾಗ ಅವನಿಗೆ ಅಲ್ಲಿ ಗ್ರೇಟಾ ಹಾಗೂ ಆಲ್ ಕಾಣ್ತಾರೆ. ಹೀಗೆ ಅವರಿರುವ ರೀತಿ ನೋಡಿದ ಮ್ಯಾಕ್ಸ್ ಅವರನ್ನು ಮಾತನಾಡಿಸಿದಾಗ ಅವರಿಗೂ ಮ್ಯಾಕ್ಸ್ನ ಮಾತುಗಳು ಇಷ್ಟವಾಗಿ ಡ್ರಿಂಕ್ಸ್ ಕುಡಿಯಲು ಕರೆದುಕೊಂಡು ಹೋಗ್ತಾರೆ. ಹೀಗೆ ಅವರು ಮಾತನಾಡುವಾಗ ಗ್ರೇಟಾ ಹೇಳ್ತಾಳೆ, ನಾವು ಕಾಡಿನಲ್ಲಿರುವ ಒಂದು ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗುತ್ತಿದ್ದೇವೆ, ಅಲ್ಲಿಗೆ ನಮ್ಮಂತಹ ಜನರೇ ಬರುವುದು. ಆ ರಾತ್ರಿ ಪೂರ್ತಿಯಾಗಿ ಅಡ್ವೆಂಚರ್ ಆಗಿಯೇ ಇರುತ್ತದೆ, ಬೇಕಾದರೆ ನೀನು ಕೂಡ ಬರಬಹುದು ಎಂದಾಗ ಮೊದಲೇ ಅಡ್ವೆಂಚರ್ ಎಂದರೆ ಇಷ್ಟಪಡುತ್ತಿದ್ದ ಮ್ಯಾಕ್ಸ್ ಬರುವೆ ಎಂದು ಹೇಳ್ತಾನೆ. ಆಗ ಗ್ರೇಟಾ, ನೀನು ಮಾಂಸ ತಿನ್ನುವೆಯ? ನಿನ್ನ ಫ್ಯಾಮಿಲಿ ಹಿಸ್ಟರಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದೆಯಾ ಎಂದೆಲ್ಲ ವಿಚಿತ್ರ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾಳೆ. ನಂತರ ಒಂದು ಕ್ಯಾಬಿನ್ ಅಡ್ರೆಸ್ ಹೇಳಿ, ನೀನೊಬ್ಬನೇ ಅಲ್ಲಿಗೆ ಬಂದರೆ ನಾವು ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳ್ತಾಳೆ. ಹೀಗೆ ಮನೆಗೆ ಬಂದ ಮ್ಯಾಕ್ಸ್ ಅವಳನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹೋಗಲು ನೋಡುತ್ತಾನೆ. ಆದರೆ ಕ್ಯಾತ್ಗೆ ಇಷ್ಟವಾಗುವುದಿಲ್ಲ. ಆದರೂ ಮ್ಯಾಕ್ಸ್ ಅವಳನ್ನು ಒಪ್ಪಿಸುತ್ತಾನೆ. ಅದಕ್ಕಾಗಿಯೇ ಅವರು ಆ ಕ್ಯಾಬಿನ್ಗೆ ಬಂದಿದ್ದು. ಇತ್ತ ಪ್ರೆಸೆಂಟ್ನಲ್ಲಿ ನಿಕೋಲಾಸ್ ಅವಳನ್ನು ಗ್ರೇಟಾಳ ಮನೆಗೆ ಕರೆದುಕೊಂಡು ಬರ್ತಾನೆ. ಆಗ ನಿಕೋಲಾಸ್ ಅವಳಿಗೆ ಒಂದು ಮಾತು ಹೇಳ್ತಾನೆ, ಅದೇನೆಂದರೆ ನನ್ನ ತಂದೆಗೆ ಸಿನಾಪ್ಟಿಕ್ ಹೈಪರ್ಟ್ರೋಫಿಯಾ ಎಂಬ ನರಗಳಿಗೆ ಸಂಬಂಧಪಟ್ಟ ಜೆನೆಟಿಕ್ ಡಿಸೀಸ್ ಇತ್ತು. ಇದರಿಂದ ಅವರು ಜೀವಂತ ಶವವಾಗಿದ್ದರು. ಇದು ಜೆನೆಟಿಕ್ ಡಿಸೀಸ್ ಆಗಿರುವುದರಿಂದ ಆ ಕಾಯಿಲೆ ನನಗೂ ಕೂಡ ಇದೆ. ನಾನು ಹಲವಾರು ವರ್ಷಗಳಿಂದ ಈ ಕಾಯಿಲೆಗೆ ಮೆಡಿಸನ್ನನ್ನು ಕಂಡುಹಿಡಿಯಲು ಪ್ರಯತ್ನ ಪಡುತ್ತಿರುವೆ ಎಂದ ಕೂಡಲೇ ಅವಳಿಗೆ ಮನೆಯಿಂದ ಹೊರಗೆ ಹೋಗುತ್ತಿರುವ ಗ್ರೇಟಾ ಕಾಣ್ತಾಳೆ. ಆಗ ಅವಳನ್ನು ಫಾಲೋ ಮಾಡಿದ ಕ್ಯಾತ್ಗೆ ಆಕೆ ಒಂದು ಜಾಗದಲ್ಲಿ ಸಿಗ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ಮತ್ತು ಟಾಮ್ ಪ್ರೀತಿ ಮಾಡುತ್ತಾ ರಿಲೇಷನ್ಶಿಪ್ನಲ್ಲಿದ್ದೀವಿ, ನನ್ನಿಂದ ಮ್ಯಾಕ್ಸ್ನನ್ನು ನಿನಗೆ ಬಿಟ್ಟುಕೊಡಲು ಆಗುವುದಿಲ್ಲವೆಂದಾಗ ಕ್ಯಾತ್ಗೆ ಅವಳ ಫೋನ್ನಲ್ಲಿ ಗ್ರೇಟಾ ಜೊತೆಗಿನ ಮ್ಯಾಕ್ಸ್ನ ಫೋಟೋ ಕಾಣುತ್ತದೆ. ಅದನ್ನು ನೋಡಿದ ಕೂಡಲೇ ಕ್ಯಾತ್ಗೆ ಮ್ಯಾಕ್ಸ್ನ ಮೇಲಿಟ್ಟಿದ್ದ ಪ್ರೀತಿ ನುಚ್ಚು ನೂರಾಗುತ್ತದೆ. ಅದೇ ನೋವಿನಿಂದ ನಿಕೋಲಾಸ್ ಬಳಿ ಬಂದು ನಡೆದ ವಿಷಯ ಹೇಳಿದಾಗ ನಿಕೋಲಾಸ್ ಅವಳಿಗೆ ಸಮಾಧಾನ ಮಾಡ್ತಾನೆ, ನನಗೆ 36 ವರ್ಷವಿದ್ದಾಗ ನನ್ನ ಹೆಂಡತಿ ನನ್ನ ಮಗ ನನ್ನನ್ನು ಬಿಟ್ಟೋದರು, ಆಗಿನಿಂದ ನಾನು ಒಂಟಿ, ಆದರೂ ನಾನು ಬಂದ ಕಷ್ಟವನ್ನೆಲ್ಲ ಎದುರಿಸುತ್ತಿರುವೆ. ನಾವು ರಿಯಾಲಿಟಿಯನ್ನು ಒಪ್ಪಿಕೊಂಡು ಜೀವನವನ್ನು ನಡೆಸಬೇಕು, ಹಳೆಯದನ್ನೆಲ್ಲ ಮರೆಯಬೇಕು ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಕ್ಯಾತ್ ಮನೆಗೆ ಬಂದ ಕೂಡಲೇ ಮ್ಯಾಕ್ಸ್ನನ್ನು ನಾನು ಪೂರ್ತಿಯಾಗಿ ಮರೆಯಬೇಕೆಂದು ಅವನ ಫೇವರೆಟ್ ಕ್ಯಾಪನ್ನು ಸುಟ್ಟು ಹಾಕ್ತಾಳೆ. ಒಂದು ದಿನ ಕ್ಯಾತ್ ನಿಕೋಲಾಸ್ನನ್ನು ಮೀಟ್ ಮಾಡ್ತಾಳೆ. ಹೀಗೆ ಮಾತನಾಡುತ್ತಾ ಅವರಿಬ್ಬರು ಒಳ್ಳೆಯ ಫ್ರೆಂಡ್ಸ್ಗಳಾಗ್ತಾರೆ. ಆಗ ನಿಕೋಲಾಸ್ ಟ್ರಾನ್ಸ್ಫ್ಯೂಷನ್ ಥೆರಪಿಯ ಬಗ್ಗೆ ಚಿಕ್ಕ ಡೀಟೇಲ್ಸ್ ಕೊಟ್ಟು ಆ ಥೆರಪಿಯಿಂದಲೇ ನಾನು ಸ್ವಲ್ಪ ಮಟ್ಟಿಗೆ ಆರೋಗ್ಯವಾಗಿರುವೆ ಎಂದು ಹೇಳ್ತಾನೆ. ಆಗ ನಮಗೆ ಸ್ಟಾಪ್ ಆಗಿದ್ದ ಫ್ಲ್ಯಾಶ್ ಬ್ಯಾಕ್ ಅನ್ನು ಪುನಃ ತೋರಿಸುತ್ತಾರೆ. ಹೀಗೆ ಕ್ಯಾತ್ನನ್ನು ಒಪ್ಪಿಸಿದ ಮ್ಯಾಕ್ಸ್ ಅವಳನ್ನು ಕ್ಯಾಬಿನ್ಗೆ ಕರೆದುಕೊಂಡು ಬಂದಾಗ ಅಲ್ಲಿ ಮುಂಚಿತವಾಗಿ ಗ್ರೇಟಾ ಆಲ್ ಇರ್ತಾರೆ. ಆಗ ಆಲ್, ನಿನ್ನ ಗರ್ಲ್ಫ್ರೆಂಡ್ ಅನ್ನೀಕೆ ಕರೆದುಕೊಂಡು ಬಂದಿರುವೆ ಎಂದಾಗ ಅವಳಿಗೆ ಸರ್ಪ್ರೈಸ್ ಕೊಡಲೆಂದು ಹೇಳ್ತಾನೆ. ಆಗ ಗ್ರೇಟಾ ಅವಳನ್ನು ಸಹ ಇಲ್ಲಿಯೇ ಇರಲು ಹೇಳ್ತಾಳೆ. ಹೀಗೆ ಮರುದಿನ ಆಲ್ ಅವಳಿಗೆ ನಿನ್ನ ಬಾಯ್ಫ್ರೆಂಡ್ ಗ್ರೇಟಾ ಜೊತೆ ಓಡಿ ಹೋದ ಎಂದಾಗ ಕ್ಯಾತ್ ನೊಂದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಅಲ್ಲಿಗೆ ಸೇನ್ ಕಟ್ ಆಗಿತ್ತು. ಈಗ ಆ ಸೇನ್ ಕಂಟಿನ್ಯೂ ಆಗುತ್ತದೆ. ಹೀಗೆ ಅವಳೋದ ಕೂಡಲೇ ನಮಗೆ ಅವರಿಬ್ಬರು ಸೇರಿ ಮ್ಯಾಕ್ಸ್ಗೆ ಪ್ರಜ್ಞೆ ತಪ್ಪಿಸಿ ಒಂದು ಡ್ರಮ್ನಲ್ಲಿ ಇಟ್ಟಿರುವುದು ಕಾಣುತ್ತದೆ. ಏಕೆಂದು ನಮಗೆ ಮುಂದೆ ಗೊತ್ತಾಗುತ್ತದೆ. ಇತ್ತ ಪ್ರೆಸೆಂಟ್ನಲ್ಲಿ ತನಗೆ ಇಷ್ಟು ಸಹಾಯ ಮಾಡಿದ ನಿಕೋಲಾಸ್ಗೆ ಏನಾದರೂ ಕೊಡಲೇಬೇಕೆಂದು ಒಂದು ಪ್ಲಾಂಟನ್ನು ಗಿಫ್ಟ್ ಆಗಿ ಅವನ ಮನೆಗೆ ತೆಗೆದುಕೊಂಡು ಕ್ಯಾತ್ ಹೋಗ್ತಾಳೆ. ಆಗ ನಿಕೋಲಾಸ್ ಅವಳನ್ನು ತನ್ನ ಮನೆಗೆ ಬರಮಾಡಿಕೊಂಡು ಸ್ವಲ್ಪ ಕೆಲಸವಿದೆ ಬರುವೆ ಎಂದು ಹೊರಗೆ ಹೋಗ್ತಾನೆ. ಹೀಗೆ ಕ್ಯಾತ್ ಅವನ ಮನೆಯನ್ನೆಲ್ಲ ನೋಡುತ್ತಾ ಒಂದು ಬುಕ್ಕನ್ನು ಎತ್ತಿಕೊಳ್ತಾಳೆ. ಅದರಲ್ಲಿ ಒಂದು ಫೋಟೋ ನೋಡಿ ತುಂಬ ಶಾಕ್ ಆಗ್ತಾಳೆ. ಅದೇನೆಂದರೆ ಆಲ್ ಜೊತೆ ಇರುವ ನಿಕೋಲಾಸ್ನ ಫೋಟೋ. ಅಂದರೆ ಆಲ್ನ ತಂದೆ ಬೇರಾರು ಅಲ್ಲ, ಈ ನಿಕೋಲಾಸೆ ಎಂದು ಗೊತ್ತಾದ ಕೂಡಲೇ ಅವಳಿಗೆ ಅಲ್ಲಿಯೇ ಇರುವ ಕೀಗಳು ಕಾಣುತ್ತವೆ. ಹಾಗೆ ಅವಳಿಗೆ ಲಾಕ್ ಮಾಡಿರುವ ರೂಮ್ ಕಂಡು ಅದನ್ನು ಓಪನ್ ಮಾಡಿದಾಗ
ಟ್ಯೂಬ್ಗಳು ಮೆಡಿಸನ್ಗಳನ್ನೆಲ್ಲ ಕಂಡು ಈ ನಿಕೋಲಸ್ ಏನನ್ನು ನಡೆಸುತ್ತಿದ್ದಾನೆ ಎಂಬ ಅನುಮಾನ ಬರುತ್ತದೆ. ಆಗ ಅವಳಿಗೆ ವಿಂಡೋದ ಮೂಲಕ ದೂರದಲ್ಲಿ ಒಂದು ಶಿಪ್ ಕಂಟೈನರ್ ಕಂಡು ಏನೆಂದು ನೋಡಲು ಹೋಗ್ತಾಳೆ. ಆಗ ಸ್ಟಾಪ್ ಆಗಿದ್ದ ಫ್ಲ್ಯಾಶ್ ಬ್ಯಾಕ್ ಪುನಃ ಕಂಟಿನ್ಯೂ ಆಗಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಾಗುತ್ತದೆ. ಹೀಗೆ ಡ್ರಮ್ನಲ್ಲಿದ್ದ ಮ್ಯಾಕ್ಸ್ನನ್ನು ನಿಕೋಲಸ್ಗೆ ತೋರಿಸಿ ಇವನ ಬ್ಲಡ್ ಸೆಲ್ಗಳಿಂದ ನಿಮ್ಮ ಕಾಯಿಲೆಯನ್ನು ಗುಣ ಮಾಡಿಕೊಳ್ಳಿ ಎಂದು ನಿಕೋಲಸ್ಗೆ ಆಲ್ ಹೇಳಿದಾಗ ನಿಕೋಲಸ್ ಒಪ್ಪುವುದಿಲ್ಲ. ಆಗ ಆಲ್, ಅಪ್ಪ, ನಾನು ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಈ ಜೆನೆಟಿಕ್ ಕಾಯಿಲೆಗೆ ಮೆಡಿಸನ್ನನ್ನು ನೀವು ಇವನಿಂದ ಕಂಡುಹಿಡಿಯಲೇಬೇಕು. ನಾನು ನಿಮ್ಮ ಮಗ ಆಗಿರುವುದರಿಂದ ಮುಂದೆ ನನಗೂ ಕೂಡ ಈ ಕಾಯಿಲೆ ಬರುತ್ತದೆ ಎಂದು ಹೇಳಿದಾಗ ನಿಕೋಲಸ್ ಒಪ್ಪಿಕೊಳ್ತಾನೆ. ಇತ್ತ ಪ್ರೆಸೆಂಟ್ನಲ್ಲಿ ಆ ಕಂಟೈನರ್ ಬಳಿ ಹೋದ ಕ್ಯಾತ್ ಅದರ ಲಾಕನ್ನು ಆ ಕೀ ಮೂಲಕ ಓಪನ್ ಮಾಡಿ ಒಳಗೋದಾಗ ಅವಳಿಗೆ ಮೆಡಿಕಲ್ ಬೆಡ್ ಮೇಲೆ ಮಲಗಿರುವ ಮ್ಯಾಕ್ಸ್ ಕಾಣ್ತಾನೆ. ಅವನ ಬ್ಲಡ್ಡನ್ನು ಈ ನಿಕೋಲಸ್ ತನಗಾಗಿ ಎಂದು ಕಲೆಕ್ಟ್ ಮಾಡಿಕೊಳ್ಳುತ್ತಿರುತ್ತಾನೆ. ಆಗ ಕ್ಯಾತ್ ಅವನನ್ನು ಎದ್ದಿಳಿಸಲು ಪ್ರಯತ್ನ ಪಟ್ಟಾಗ ಮ್ಯಾಕ್ಸ್ಗೆ ಡ್ರಗ್ ಕೊಟ್ಟಿರುತ್ತಾರೆ. ಅದರಿಂದ ಅವನಿಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದೇ ಗೊತ್ತಿರುವುದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಓಡುತ್ತಾ ನಿಕೋಲಸ್, ಆಲ್, ಗ್ರೇಟಾ ಕೂಡ ಬರುತ್ತಾರೆ. ಅಂದರೆ ಅವರಿಬ್ಬರೂ ಕೂಡ ಇಲ್ಲೇ ಇದ್ದರು ಎಂದು ನಮಗೆ ಗೊತ್ತಾಗುತ್ತದೆ. ಬಂದ ಕೂಡಲೇ ನಿಕೋಲಸ್ ಹೇಳ್ತಾನೆ, ಕ್ಯಾತ್, ಇದಕ್ಕೆ ನಾನು ಕಾರಣ ಅಲ್ಲ. ಇವರಿಬ್ಬರೂ ಸೇರಿ ಇವನ್ನೆಲ್ಲ ನನ್ನ ಕೈನಲ್ಲಿ ಮಾಡಿಸಿದರು ಎಂದಾಗ ಗ್ರೇಟಾ ಕೋಪ ಮಾಡಿಕೊಳ್ತಾಳೆ. ಆಗ ಅವಳು ನಿಕೋಲಸ್ಗೆ ಗೊತ್ತಿಲ್ಲದಂತೆ ತೆಗೆದಿಟ್ಟುಕೊಂಡಿದ್ದ ಅವನ ಮೆಡಿಕಲ್ ರಿಪೋರ್ಟನ್ನು ಆಲ್ಗೆ ತೋರಿಸಿ ಅವನಿಗೆ ಹೀಗೆ ಹೇಳ್ತಾಳೆ, ಆಲ್, ನಿನ್ನ ತಂದೆಗೆ ಯಾವ ಕಾಯಿಲೆಯೂ ಇಲ್ಲ. ಇವರು ಚೆನ್ನಾಗಿಯೇ ಇದ್ದಾರೆ. ಆದರೂ ಈ ಆಪರೇಷನ್ಗೆ ಇವರು ಯಾಕೆ ಒಪ್ಪಿಕೊಂಡಿದ್ದಾರೆ ಎಂದು ಗೊತ್ತಾ? ತನ್ನ ಸ್ವಾರ್ಥಕ್ಕಾಗಿ ಮ್ಯಾಕ್ಸ್ನ ಬ್ಲಡ್ ಸೆಲ್ಗಳನ್ನು ಉಪಯೋಗಿಸಿಕೊಂಡು ರಿಸರ್ಚ್ ಮಾಡುತ್ತಿರುವ ನಿನ್ನ ತಂದೆ ವಯಸ್ಸೇ ಆಗದ ಹಾಗೆ ತನ್ನ ದೇಹವನ್ನು ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಹೇಳ್ತಾಳೆ. ಅದನ್ನು ಕೇಳಿದ ಆಲ್, ಯಾಕೆ ಇದನ್ನು ಮಾಡಿದ್ದಿರಿ? ನನಗೇಕೆ ಈ ವಿಷಯ ಹೇಳಲಿಲ್ಲ? ನಾನು ನಿಮ್ಮ ಪ್ರಾಣವನ್ನು ಉಳಿಸಲು ಇದನ್ನೆಲ್ಲ ಮಾಡಿದ್ದು, ಆದರೆ ನಿಮ್ಮ ಉದ್ದೇಶವೇ ಬೇರೆ ಎಂದು ಹೇಳಿದಾಗ ನಿಕೋಲಸ್ ಅವನ ಬಳಿ ಕ್ಷಮೆ ಕೇಳ್ತಾನೆ. ಆಗ ಗ್ರೇಟಾ, ಸರಿ, ಈಗ ಎಲ್ಲ ವಿಷಯ ಈ ಕ್ಯಾತ್ಗೆ ಗೊತ್ತಾಗಿದೆ. ಈ ಕೂಡಲೇ ನಾವು ಇವಳನ್ನು ಕೊಲ್ಲಬೇಕು ಎಂದು ಹೇಳ್ತಾಳೆ. ಆಗ ಕ್ಯಾತ್ ಹೇಳ್ತಾಳೆ, ನನಗೂ ಕೂಡ ಆ ಮೆಡಿಸನ್ ಬೇಕು ಎಂದು. ನನಗೆ ವಯಸ್ಸಾಗುತ್ತಿದೆ. ಪ್ರತಿದಿನವೂ ನನ್ನ ವಯಸ್ಸನ್ನು ನೋಡುತ್ತಿದ್ದರೆ ಭಯವಾಗುತ್ತಿದೆ. ನಾನು ಕೂಡ ಜೀವನವನ್ನು ಎಂಜಾಯ್ ಮಾಡಬೇಕು. ನಿಕೋಲಸ್, ನಾನು ಕೂಡ ಇದಕ್ಕೆ ಭಾಗಿಯಾಗುವೆ. ಆದರೆ ನನಗೆ ಮ್ಯಾಕ್ಸ್ನ ಬ್ಲಡ್ ಸೆಲ್ ಬೇಡ, ಗ್ರೇಟಾಳ ಬ್ಲಡ್ ಬೇಕು ಎಂದಾಗ ಕ್ಯಾತ್ನನ್ನು ಇಷ್ಟಪಡುತ್ತಿದ್ದ ನಿಕೋಲಸ್ ಒಪ್ಪಿಕೊಂಡು ಬಿಡ್ತಾನೆ. ಗ್ರೇಟಾಗೆ ಯಾವುದೇ ಕಾಯಿಲೆ ಇಲ್ಲ ತಾನೆ ಎಂದಾಗ ಆಲ್ ಅವಳು ಆರೋಗ್ಯವಾಗಿಯೇ ಇದ್ದಾಳು ಎಂದು ಹೇಳ್ತಾನೆ. ಆಗ ಅವರು ಅವಳನ್ನು ಲಾಕ್ ಮಾಡಿಕೊಳ್ತಾರೆ. ಅವಳು ಕಿರುಚಾಡಿದರೂ ಬಿಡದ ಅವರು ಅವಳಿಗೆ ಪ್ರಜ್ಞೆ ತಪ್ಪಿಸ್ತಾರೆ. ನಂತರ ಕ್ಯಾತ್ ಬಳಿ ನೋಡಿದರೆ ಕ್ಯಾತ್ ಮ್ಯಾಕ್ಸ್ನನ್ನು ಕರೆದುಕೊಂಡು ಹೋಗಲು ಮುಂದಾಗಿರ್ತಾಳೆ. ಆದರೆ ಡ್ರಗ್ ನಶೆಯಲ್ಲಿದ್ದ ಮ್ಯಾಕ್ಸ್ ಕತ್ತಿಗೆ ಹಾಕಿದ್ದ ಬ್ಲಡ್ ಪೈಪನ್ನು ತೆಗೆದ ಕಾರಣ ಅವನ ಕತ್ತಿನಲ್ಲಿ ಅತಿಯಾದ ರಕ್ತ ಹೋಗಿ ಕೂಡಲೇ ಆತ ಸತ್ತು ಹೋಗ್ತಾನೆ. ಆಗ ಅವರು ಕ್ಯಾತ್ನನ್ನು ಹಿಡಿಯಲು ಮುಂದಾದಾಗ ಕೂಡಲೇ ಅಲ್ಲಿಂದ ಹೊರಬಂದ ಕ್ಯಾತ್ ಆ ಕಂಟೈನರ್ನನ್ನು ಅವರು ಒಳಗಿದ್ದಾಗಲೇ ಲಾಕ್ ಮಾಡ್ತಾಳೆ. ನಂತರ ಕಾರ್ ಬಳಿ ಹೋದ ಕ್ಯಾತ್ ಅಲ್ಲಿಂದ ಹೋಗಲು ನೋಡ್ತಾಳೆ. ಆದರೆ ಮನಸ್ಸನ್ನು ಬದಲಿಸಿ ಆ ಮನೆಗೆ ಹೋಗ್ತಾಳೆ. ಹಾಗೆಯೇ ಅಲ್ಲಿದ್ದ ವಿಂಡೋ ಓಪನ್ ಮಾಡಿ ಅದರ ಮುಂದೆ ನಿಂತುಕೊಳ್ತಾಳೆ. ಅಲ್ಲಿಗೆ ಗಾನ್ ಇನ್ ದ ನೈಟ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಕ್ಯಾತ್ ಪೊಲೀಸ್ಗೆ ಕಾಲ್ ಮಾಡಿದಳ ಅಥವಾ ಅವರು ಆ ಕಂಟೈನರ್ನಲ್ಲಿಯೇ ಸಾಯಲಿ ಎಂದು ಲಾಕ್ ಮಾಡಿ ಹೋದಳ? ಅದರ ಬಗ್ಗೆ ಕೊನೆಯಲ್ಲಿ ನಮಗೆ ಗೊತ್ತಾಗುವುದಿಲ್ಲ. ಅಲ್ಲಿಂದ ಹೋಗಲು ಮುಂದಾದ ಕ್ಯಾತ್ ಪುನಃ ಏಕೆ ಆ ವಿಂಡೋ ಬಳಿ ಹೋದಳು? ಅಂದರೆ ಕ್ಯಾತ್ ಏನಾದರೂ ಸೂಸೈಡ್ ಮಾಡಿಕೊಳ್ಳುವುದಕ್ಕೆ ಮುಂದಾದಳ ಎದ್ದರೂ ಇರಬಹುದು. ಏಕೆಂದರೆ ಅವಳು ನಂಬಿದ್ದವರೆಲ್ಲ ಮೋಸ ಮಾಡಿದರು. ಪ್ರೀತಿ ಮಾಡುತ್ತಿದ್ದ ಮ್ಯಾಕ್ಸ್ ಕೂಡ ಸತ್ತ. ಸ್ನೇಹಿತ ಎಂದುಕೊಂಡಿದ್ದ ನಿಕೋಲಸ್ ಕೂಡ ನಂಬಿಸಿ ಮೋಸ ಮಾಡಿದ. ಇವೆಲ್ಲದರಿಂದಲೂ ತುಂಬ ನೊಂದಿದ್ದ ಕ್ಯಾತ್ ಸಾಯುವ ನಿರ್ಧಾರ ಮಾಡಿರಬೇಕು. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ವಿಭಿನ್ನವಾಗಿರುವ ವಿಡಿಯೋ ಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.